ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಕಂಪ್ಯೂಟರಲ್ಲಿ ಇರ್ಬೋದಾದಂಥ, ನಾವು ರೆಕಾರ್ಡ್ ಮಾಡಿರ್ಬೋದು ಅಥವಾ ಮೊಬೈಲಿಂದ ಕಂಪ್ಯೂಟರ್ಗೆ ಹಾಕೊಂಡಿರ್ಬೋದು ಅಂತಹ ಒಂದು ವಿಡಿಯೋ, ನಮ್ಮ ಕಂಪ್ಯೂಟರಲ್ಲಿರುವ ಒಂದು ವಿಡಿಯೋವನ್ನು ಯೂಟ್ಯೂಬ್ ಚಾನಲ್ಗೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೇಗೆ ಅಪ್ಲೋಡ್ ಮಾಡೋದು ಅಂತ ನೋಡಲಿಕ್ಕಿದ್ದೇವೆ. ಇಲ್ಲಿ ನಾವು ಗಮನಿಸ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನಾವು ಅದನ್ನು ರೆಡಿ ಮಾಡಿ ಸಿದ್ಧಪಡಿಸಿ ಇಟ್ಕೊಂಡಿರಬೇಕಾಗ್ತದೆ. ಈ ಸಿದ್ಧಪಡಿಸಿರುವ ಯೂಟ್ಯೂಬ್ ಚಾನಲ್ಗೆ ನಮ್ಮ ವಿಡಿಯೋವನ್ನು ಹಾಕೋದು ಹೇಗೆ? ಈಗ ನಾವು ನೋಡ್ಲಿಕ್ಕೆ ಇರುವಂತದ್ದು ನಮ್ಮ ಕಂಪ್ಯೂಟರಲ್ಲಿ ಹೇಗೆ ಮಾಡ್ಬೋದು ಅಂತ. ಅದೇ ರೀತಿಯಲ್ಲಿ ಇದನ್ನು ನೀವು ನಿಮ್ಮ ಮೊಬೈಲ್ ಫೋನಿನಲ್ಲಿ ಕೂಡ ಮಾಡಿಕೊಳ್ಬೋದು, ಅಥವಾ ಬೇರೆ ಈಗ ಟ್ಯಾಬ್ಲೆಟ್ ಅಲ್ಲಿ ಯಾವುದೇ ಡಿವೈಸ್ ಅಲ್ಲಿ ನೇರವಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು. ನಾವು ಕಂಪ್ಯೂಟರ್ಲ್ಲಿ ಹೇಗೆ ಅಪ್ಲೋಡ್ ಮಾಡುದು ಅಂತ ನೋಡುವ. ಈಗ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ, ಯೂಟ್ಯೂಬ್ಗೆ ನಮ್ಮ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಮೊದಲನೇದಾಗಿ ನಾವು ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಬಹುದು. ಅನಂತರ ಅದರಲ್ಲಿ ಯೂಟ್ಯೂಬ್ ವೆಬ್ಸೈಟ್ ಓಪನ್ ಮಾಡಿಕೊಳ್ಬೇಕು. ನಂತರದಲ್ಲಿ ಯೂಟ್ಯೂಬ್ ವೆಬ್ಸೈಟ್ ನಾವು ಓಪನ್ ಮಾಡಿದಾಗ ಈ ರೀತಿಯಲ್ಲಿ ಕಾಣ್ತಾ ಇರ್ತದೆ. ಇಲ್ಲಿ ನಾವು ಸೈನ್ ಇನ್ ಕೂಡ ಆಗಬೇಕು. ನಾವು ಮೊದಲಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿಯಲ್ಲಿ ಸೈನ್ ಇನ್ ಆಗಬೇಕು ಅಂತ. ಸೈನ್ ಇನ್ ಆಗ್ಬೇಕು, ಇಲ್ಲೊಂದು ಸೈನ್ ಇನ್ ಅಂತ ಬಟನ್ ಇದ್ರೆ ಅಲ್ಲಿ ಸೈನ್ ಇನ್ ಅಂತ ಕೊಡಬೇಕು. ಈಗ ನಾವು ಲಾಗಿನ್ ಆದ ನಂತರ ನಮ್ಮದು ಚಿತ್ರ ಇರ್ಬೋದು ಅಥವಾ ನಮ್ಮ ಅಕ್ಷರ ಹೆಸರಿನ ಮೊದಲನೇ ಅಕ್ಷರ ಇರ್ಬೋದು ಇಲ್ಲಿ ಕಾಣ್ತಾ ಇರ್ತದೆ. ನಾವು ಇಲ್ಲಿಯೇ, ನಮ್ಗೆ ಆ ಅಕ್ಷರ ಬೇಡ, ಅಲ್ಲಿ ಪಕ್ಕದಲ್ಲಿ ಒಂದು ಬಟನ್ ಇದೆ, ಇಲ್ಲಿ ಪ್ಲಸ್ ಅಂತ ಬಟನ್ ಇದೆ, ಅದು ನಮ್ಮ ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡ್ಲಿಕ್ಕೆ ಇರುವಂತದ್ದು. ಈ ಬಟನ್ ಅನ್ನು ನಾವು ಕ್ಲಿಕ್ ಮಾಡಬೇಕು. ಈ ಬಟನ್ ಕ್ಲಿಕ್ ಮಾಡಿದಾಗ ಈ ರೀತಿಯಲ್ಲಿ ಒಂದು ಸಣ್ಣ ಮೆನು ತೆರೆಕೊಳ್ತದೆ, ಇಲ್ಲಿ ಅಪ್ಲೋಡ್ ವಿಡಿಯೋ ಅಂತ ನೀವು ಗಮನಿಸ್ಬೋದು. ಇದನ್ನು ನಾವು ಕ್ಲಿಕ್ ಮಾಡಿದ್ರೆ ಆಯ್ತು. ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಲ್ಲಿ ಬರ್ತದೆ, ಇಲ್ಲಿ ಅಪ್ಲೋಡ್ ಯುವರ್ ವಿಡಿಯೋಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಡ್ರ್ಯಾಗ್ ಅಂಡ್ ಡ್ರಾಪ್ ವಿಡಿಯೋ ಫೈಲ್ಸ್ ಟು ಅಪ್ಲೋಡ್. ನಾವು ನಮ್ಮ ಕಂಪ್ಯೂಟರಲ್ಲಿ ಇರುವಂತ ಫೈಲ್ ಅನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಈ ವಿಂಡೋದ ಮೇಲೆ ತಂದು ಡ್ರಾಪ್ ಮಾಡ್ಬೋದು, ಅಥವಾ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಹೇಳುವ ಬಟನ್ ಅನ್ನು ಕ್ಲಿಕ್ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ವಿಂಡೋ ಓಪನ್ ಆಗ್ತದೆ. ಈ ವಿಂಡೋದಲ್ಲಿ ನಮ್ಮ ಕಂಪ್ಯೂಟರಲ್ಲಿರುವ ಫೈಲ್ಸ್ಗಳನ್ನು ನಾವು ಕಾಣ್ಬೋದು. ಈಗ ನನ್ನಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಟೆಸ್ಟ್ ವಿಡಿಯೋ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತೇನೆ. ಆಮೇಲೆ ಓಪನ್ ಅಂತ ಕ್ಲಿಕ್ ಮಾಡ್ತೇನೆ. ಓಪನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ವಿಡಿಯೋ ಅಪ್ಲೋಡ್ ಆಗ್ಲಿಕ್ಕೆ ಶುರು ಆಗ್ತದೆ. ಈಗ ಅಪ್ಲೋಡ್ ಆದ ನಂತರ ಕೆಲವು ನಾವು ವಿಷಯಗಳನ್ನು, ಮಾಹಿತಿಗಳನ್ನು ಕೊಡ್ಲಿಕ್ಕಿರ್ತದೆ ಯೂಟ್ಯೂಬಿಗೆ. ಈ ಯೂಟ್ಯೂಬಿಗೆ ಕೊಡ್ಲಿಕ್ಕಿರುವ ಮಾಹಿತಿಗಳನ್ನೆಲ್ಲ ಇಲ್ಲಿ ಪಟ್ಟಿ ಮಾಡಿರ್ತದೆ ಯೂಟ್ಯೂಬ್. ಇದು ಅಪ್ಲೋಡ್ ಆಗ್ತಾ ಇರ್ತದೆ, ಇಲ್ಲಿ ಗಮನಿಸ್ಬೋದು ಅಪ್ಲೋಡ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಅಪ್ಲೋಡ್ ಆಗುವಾಗಲೇ ನಾವು ಬದಲಾವಣೆ ಮಾಡ್ಬೋದು. ಈಗ ನೀವು ನೋಡ್ಬೋದು ವಿಡಿಯೋಗೆ ನಾವು ಟೈಟಲ್, ಡಿಸ್ಕ್ರಿಪ್ಷನ್ ಇತ್ಯಾದಿಗಳನ್ನೆಲ್ಲ ಕೊಡ್ಬೋದು. ಈಗ ಟೈಟಲ್ ನಮ್ಮ ಯೂಟ್ಯೂಬ್ ವಿಡಿಯೋವನ್ನು ಅದು ಏನು ಅಂತ ಉಳಿದವರಿಗೆ ತೋರಿಸ್ತದೆ ಅದು. ಈಗ ಅಲ್ಲಿ ಒಂದು ಸರಿಯಾದ ಟೈಟಲ್ ಅನ್ನು ನಾವು ಕೊಡಬೇಕಾಗ್ತದೆ, ಇಲ್ಲದ್ರೆ ಸಿಗ್ಲಿಕ್ಕಿಲ್ಲ ಉಳಿದವರಿಗೆ. ಇಲ್ಲಿ ಕನ್ನಡದಲ್ಲಿ ಕೂಡ ನಾವು ಟೈಟಲ್ ಅನ್ನು ಟೈಪ್ ಮಾಡ್ಬೋದು. ಕನ್ನಡದಲ್ಲಿ ಟೈಪ್ ಮಾಡಬೇಕಾದ್ರೆ ಒಂದ ಮೊಬೈಲ್ ಫೋನ್ ಅಲ್ಲಿ ಮಾಡ್ಬೋದು, ಇಲ್ಲ ನಿಮ್ಮ ಕಂಪ್ಯೂಟರ್ ಅಲ್ಲಿ ನೀವು ಮಾಡ್ತಾ ಇದ್ದೀರಿ ಅಂತಾದ್ರೆ ನುಡಿ ಸಿಕ್ಸ್ ಕನ್ನಡ ಗಣಕ ಪರಿಷತ್ತಿನವರು ಮಾಡಿರುವಂತ ಒಂದು ಸುಂದರ ಸಾಫ್ಟ್ವೇರ್, ಅದರಲ್ಲಿ ನುಡಿ 6 ಆವೃತ್ತಿ ನಮ್ಮ ಕಂಪ್ಯೂಟರ್ ಅಲ್ಲಿ ಇರಬೇಕು. ಅದು ಓಪನ್ ಇದ್ರೆ ನಾವು ಇಲ್ಲಿ ಟೈಪ್ ಮಾಡ್ಬೋದು, ಅಂದ್ರೆ ಯುನಿಕೋಡ್ ತಂತ್ರಾಂಶದ ಬಳಕೆ ನಾವು ಮಾಡಬೇಕಾಗ್ತದೆ. ಯುನಿಕೋಡ್ ಕನ್ನಡ ಅಕ್ಷರಗಳು ಇಲ್ಲಿ ಮೂಡ್ಬೋದು. ಈಗ ನಾನು ಇಂಗ್ಲಿಷ್ ಅಲ್ಲಿ, ಇದು ನಾನು ಮೈಕ್ರೋ ಪ್ರೊಸೆಸರ್ ಅಂತ ಹೇಳುವ, ಅಂದ್ರೆ ಕಂಪ್ಯೂಟರ್ನ ಪ್ರೊಸೆಸರ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದು ಅಂತಾದ್ರೆ ನಾನು ಅದಕ್ಕೆ ಸರಿ ಹೊಂದುವಂತ ಟೈಟಲ್, ಡಿಸ್ಕ್ರಿಪ್ಷನ್ ಅನ್ನು ಇಲ್ಲಿ ಕೊಡ್ತೇನೆ. ಅದಾದ ನಂತರ ಅಲ್ಲೇ ಕೆಳಗಡೆ ಥಂಬ್ನೇಲ್ ಅಂತ ಇರ್ತದೆ, ಅಪ್ಲೋಡ್ ಆಗ್ತಾ ಇರುವಾಗಲೇ ಬರ್ತದೆ. ಯೂಟ್ಯೂಬ್ ಕೆಲವುದನ್ನೆಲ್ಲ ತೋರಿಸ್ತದೆ, ನಮ್ಮ ವಿಡಿಯೋದಲ್ಲೇ ಇರುವಂತ ಕೆಲವು ಚಿತ್ರಗಳನ್ನೆಲ್ಲ ಇಲ್ಲಿ ತೋರಿಸ್ತದೆ. ಅದಲ್ಲದೆ ನಾವೇ ನಮ್ಮ ಕಂಪ್ಯೂಟರಲ್ಲಿರುವ ಚಿತ್ರಗಳನ್ನು ಬೇಕಾದ್ರೆ ಅದನ್ನು ಸಹ ಇಲ್ಲಿ ನೋಡ್ಬೋದು. ನೀವು ಅಪ್ಲೋಡ್ ಥಂಬ್ನೇಲ್ ಅಂತ ಇದೆಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಕಂಪ್ಯೂಟರಲ್ಲಿ ಇರಬಹುದಾದಂತ ಯಾವುದಾದ್ರೂ ಚಿತ್ರವನ್ನು ಥಂಬ್ನೇಲ್ ಆಗಿ ನಾವು ಸೆಲೆಕ್ಟ್ ಮಾಡ್ಬೋದು. ಥಂಬ್ನೇಲ್ ಅಂದ್ರೆ ಏನು? ಈಗ ನಮ್ಮ ಯೂಟ್ಯೂಬ್ ವಿಡಿಯೋ, ನಾವು ಈಗ ಯೂಟ್ಯೂಬ್ ಅಲ್ಲಿ ಏನೋ ಒಂದು ವಿಷಯ ಸರ್ಚ್ ಮಾಡ್ತೇವೆ, ಆಗ ನಮ್ಮ ವಿಡಿಯೋ ಬಂದಾಗ ಅದರಲ್ಲಿ ಒಂದು ಮೊದಲು ಆ ವಿಡಿಯೋ ಬಂದ ತಕ್ಷಣ ಕಾಣುವ ಒಂದು ಚಿತ್ರ ಇರ್ತದಲ್ಲ, ಅದು ವಿಡಿಯೋದ ಒಳಗಡೆ ಇರುವಂತ ಚಿತ್ರ ಆಗ್ಲೇಬೇಕು ಅಂತ ಏನಿಲ್ಲ. ನಾವೇ ಒಂದು ಚಿತ್ರವನ್ನು ಅಲ್ಲಿ ಬರುವ ಹಾಗೆ ಮಾಡ್ಬೋದು. ಆ ನೋಡಿದ ತಕ್ಷಣ ಕಾಣ್ತದಲ್ಲ ಆ ಚಿತ್ರ, ಆ ಚಿತ್ರಕ್ಕೆ ಥಂಬ್ನೇಲ್ ಅಂತ ಕರೆಯುವಂಥದ್ದು. ಈ ಥಂಬ್ನೇಲ್ ಅನ್ನು ಕಂಪ್ಯೂಟರ್ ಅಲ್ಲಿ ಇರುವ ಯಾವುದಾದ್ರು ಒಂದು ಫೈಲ್ ಅನ್ನು ಸೆಲೆಕ್ಟ್ ಮಾಡ್ಬೋದು. ಈಗ ನನ್ನ ವಿಡಿಯೋದಲ್ಲಿ ಈ ಚಿತ್ರ ಸೆಲೆಕ್ಟ್ ಮಾಡಿದೆ ಯೂಟ್ಯೂಬ್, ಆದ್ರೆ ನಾನು ಇದನ್ನು ಸೆಟ್ ಮಾಡಿದ್ರೆ ಈ ರೀತಿ ಕಾಣ್ತದೆ, ಜಾಸ್ತಿ ಸುಂದರವಾಗಿ ಕಾಣ್ತದೆ ನಿಮ್ಮ ವಿಡಿಯೋ. ಅನಂತರ ನೀವು ಕಾಣ್ಬೋದು ಇಲ್ಲಿ ಪ್ಲೇಲಿಸ್ಟ್ ಅಂತ ಇದೆ. ಪ್ಲೇಲಿಸ್ಟ್ ಅಂತ ಹೇಳಿದ್ರೆ
ಈಗ ನನ್ನ ಚಾನಲ್ಲೇ ಒಂದು ಗುಂಪಿನ ಹಾಗೆ, ಇದರಲ್ಲಿ ನಾನು ಒಂದು ಉದ್ದೇಶಕ್ಕೆ ಸಂಬಂಧಿಸಿದಂತ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಈಗ ನಾನು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳುವಂಥದ್ದು ಒಂದು ಸ್ವಲ್ಪ ದೊಡ್ಡ ವಿಷಯ. ಇದರಲ್ಲಿ ಈಗ ಕೆಲವು ಉಪವಿಷಯಗಳು ಇರಬಹುದು. ಈಗ ನನ್ನ ಚಾನಲ್ ಅಂತ ಹೇಳೋದು ಒಂದು ದೊಡ್ಡ ವಿಷಯ, ಅದರ ಒಳಗಡೆ ಉಪವಿಷಯಗಳನ್ನು ನಾನು ಪ್ಲೇಲಿಸ್ಟ್ ಆಗಿ ಗ್ರೂಪ್ ಮಾಡಬಹುದು. ಆಗ ಒಂದಾದ ನಂತರ ಒಂದು ವಿಡಿಯೋವನ್ನು ನೋಡ್ಲಿಕ್ಕೆ ಸುಲಭ ಆಗ್ತದೆ ನಮ್ಮ ಯೂಟ್ಯೂಬ್ ನೋಡುಗರಿಗೆ. ಅದಕ್ಕೆ ಇಲ್ಲಿ ಪ್ಲೇಲಿಸ್ಟ್ ಇದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಪ್ಲೇಲಿಸ್ಟ್ಗಳು, ಈಗಾಗಲೇ ನಾವು ಒಂದಷ್ಟು ಪ್ಲೇಲಿಸ್ಟ್ ಇದು ಕ್ರಿಯೇಟ್ ಮಾಡಿದ್ರೆ ಅದು ಇಲ್ಲಿ ಕಾಣುತ್ತದೆ. ಇಲ್ಲದಿದ್ರೆ ಇಲ್ಲಿ ನ್ಯೂ ಪ್ಲೇಲಿಸ್ಟ್ ಅಂತ ನಾವು ಕ್ಲಿಕ್ ಮಾಡಿದ್ರೆ ಆಯ್ತು, ಹೊಸ ಹೆಸರನ್ನು ಕೊಟ್ಟರೆ ಆಯ್ತು. ಇದು ಬರೀ ಒಂದು ಹೆಸರು ಅಷ್ಟೆ, ಈ ಹೆಸರು ಅದನ್ನೆಲ್ಲ ಒಟ್ಟಿಗೆ ಮಾಡಲಿಕ್ಕೆ ಉಪಯೋಗ ಆಗ್ತದೆ. ಇಲ್ಲಿ ನಮಗೆ ಬೇಕಾದ ಒಂದಕ್ಕಿಂತ ಹೆಚ್ಚಿನ ಪ್ಲೇಲಿಸ್ಟ್ಗೆ ಬೇಕಾದರೂ ನಾವು ಸೇರಿಸ್ಬೋದು ಒಂದೇ ವಿಡಿಯೋವನ್ನು. ವಿಡಿಯೋವನ್ನು ಸೇರಿಸಿದ ನಂತರ ಇಲ್ಲಿ ಡನ್ ಅಂತ ಕೊಟ್ಟರೆ ಆಯಿತು. ಹಾಗೆ ಇಲ್ಲಿ ಪ್ಲೇಲಿಸ್ಟ್ ಹೀಗೆ ಸೆಲೆಕ್ಟ್ ಆಗಿರುತ್ತದೆ. ಮತ್ತೆ ನೆಕ್ಸ್ಟ್ ಆಡಿಯನ್ಸ್. ಆಡಿಯನ್ಸ್ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಎರಡು ರೀತಿಯ ಆಡಿಯನ್ಸ್ ಅನ್ನು ಯೂಟ್ಯೂಬ್ ಹೇಳುತ್ತದೆ. ಆಡಿಯನ್ಸ್ ಅಂದ್ರೆ ಯಾರು ನಮ್ಮ ವಿಡಿಯೋವನ್ನು ನೋಡ್ತಾರೆ. ಇಲ್ಲಿ ಮುಖ್ಯವಾಗಿ ಯೂಟ್ಯೂಬ್ಗೆ ಕನ್ಸರ್ನ್ ಇರುವಂತದ್ದು ಸಣ್ಣ ಮಕ್ಕಳಿಗೋಸ್ಕರ ಮಾಡಿದ ವಿಡಿಯೋ. ಇದು ಸಣ್ಣ ಮಕ್ಕಳಿಗೆ ಮಾಡಿದ ವಿಡಿಯೋ ಅಂದ್ರೆ ಅದರಲ್ಲಿ ತುಂಬಾ ನಾವು ಎಚ್ಚರಿಕೆ ವಹಿಸಬೇಕಾಗ್ತದೆ. ಅಂತ ವಿಡಿಯೋ ಇದು ಹೌದು, ಮತ್ತೆ ಅವರಿಗೆ ಆಸಕ್ತಿದಾಯಕವಾಗಿ ಕೂಡ ನಾವು ವಿಡಿಯೋವನ್ನು ಮಾಡಬೇಕಾಗ್ತದೆ. ಅಂತ ವಿಡಿಯೋ ಆದ್ರೆ ನಾವು ಇಲ್ಲಿ ಎಸ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಬೇಕು. ಆದ್ರೆ ನಾವು ಮಾಡುವ ಬಹುತೇಕ ವಿಡಿಯೋಗಳು ಮಕ್ಕಳಿಗಾಗಿ ಮಾಡುವಂತದ್ದು ಆಗಿರೋದಿಲ್ಲ. ನಾವು ನಮ್ಮ ನಮ್ಮ ವಿಷಯಗಳನ್ನು ಬೋಧಿಸ್ತಾ ಇದ್ದೇವೆ, ಸಣ್ಣ ಮಕ್ಕಳಿಗೆ ಇರುವಂತದ್ದಲ್ಲ ಅದು ಸಾಮಾನ್ಯವಾಗಿ. ಆದ್ರಿಂದ ನಾವು ನೋ ಇಟ್ ಇಸ್ ನಾಟ್ ಫಾರ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹೇಳುವಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು ಮೂರು ಆಪ್ಷನ್ಸ್ ಅಂತ ಇದೆ. ಈ ಮೂರು ಆಪ್ಷನ್ಸ್ ಅಂತ ಹೇಳುವಂತದ್ದು ಕೆಲವು ಹೆಚ್ಚಿನ ಇದನ್ನು ಕೊಡ್ತದೆ, ನೀವು ಅದನ್ನು ನೋಡ್ಬೋದು. ಅದರಲ್ಲಿ ಕೆಲವು ಉಪಯೋಗಕರವಾದದ್ದು ಇದೆ. ಅದರಲ್ಲಿ ಒಂದು ಮುಖ್ಯವಾದದ್ದು ಅಂದ್ರೆ ಟ್ಯಾಗ್ಸ್. ಈಗ ನಾನು ಮೈಕ್ರೋ ಪ್ರೊಸೆಸರ್ ಅಂತ ಹೇಳುವ ಸಬ್ಜೆಕ್ಟ್, ಇದನ್ನು ಮಕ್ಕಳು ಹುಡುಕುವಾಗ ಗೂಗಲ್ ಅಲ್ಲಿ ಹುಡುಕುವಾಗ ಯಾವ ರೀತಿಯಲ್ಲಿ ಹುಡುಕ್ಬೋದು, ಯಾವುದೇ ಸರ್ಚ್ ಇಂಜಿನ್ ಅಲ್ಲಿ ಹುಡುಕುವಾಗ ಅವರು ಅವರಿಗೆ ಹೇಗೆ ತೋಚ್ತದೆ ಅದು ಆ ರೀತಿಯಲ್ಲಿ ಕೆಲವು ಪದಗಳನ್ನು ಕೊಡ್ಬೋದು. ಅಂತ ಪದಗಳನ್ನು ನಾವು ಇಲ್ಲೇ ಕೊಡೋದಕ್ಕೆ ಟ್ಯಾಗ್ಸ್ ಅಂತ ಕರಿತೇವೆ. ಈ ಟ್ಯಾಗ್ಸ್ ಅಲ್ಲಿ ಮೋರ್ ಅಂತ ನಾವು ಕ್ಲಿಕ್ ಮಾಡಿದ ಕೆಳಗಡೆ ಟ್ಯಾಗ್ಸ್ ಅಂತ ಸಿಗ್ತದೆ. ಈ ಟ್ಯಾಗ್ ಗಳನ್ನು ನಾವು ಹಾಕೊಳ್ಬಹುದು. ಮಕ್ಳು ಯಾವ ರೀತಿ ಇದನ್ನು ಸರ್ಚ್ ಮಾಡ್ಬೋದು ನಮ್ಮ ವಿಡಿಯೋವನ್ನು, ಅಥವಾ ನೀವು ಮಾಡಿರ್ಬೋದಂತ ವಿಡಿಯೋವನ್ನು ಅದರ ನೋಡುಗರು ಯಾವ ರೀತಿಯಲ್ಲಿ ಸರ್ಚ್ ಮಾಡ್ಬೋದು, ಆ ಇದನ್ನು ಪದಗಳನ್ನು ಇಲ್ಲಿ ಹಾಕಿದ್ರೆ ಅವರಿಗೆ ಸುಲಭವಾಗಿ ಸಿಗ್ತದೆ. ಇದರಿಂದ ನಿಮಗೂ ಉಪಯೋಗ ಇದೆ, ಅವರಿಗೂ ಉಪಯೋಗ ಇದೆ. ನಿಮಗೇನು ಉಪಯೋಗ, ನಿಮ್ಮ ವಿಡಿಯೋ ಹೆಚ್ಚಿನವರಿಗೆ ತಲುಪ್ತದೆ. ಅವರಿಗೇನು ಉಪಯೋಗ, ಸುಲಭವಾಗಿ ನಿಮ್ಮ ವಿಡಿಯೋವನ್ನು ಹುಡುಕ್ಲಿಕ್ಕೆ ಆಗ್ತದೆ. ಹಾಗೆ ಇದು ಹೆಚ್ಚುವರಿ ಟ್ಯಾಗ್ಗಳನ್ನು ಹಾಕೊಳ್ಬಹುದು. ಮತ್ತೆ ನೀವು ಗಮನಿಸ್ಬೋದು ಇಲ್ಲಿ ನೆಕ್ಸ್ಟ್ ಅಂತ ಒಂದು ಬಟನ್ ಇದೆ. ಇಲ್ಲಿ ಮೂರು ವಿಭಾಗಗಳಾಗಿ ಇದೆ ಯೂಟ್ಯೂಬ್. ಡಿಟೇಲ್ಸ್, ಇದೀಗ ನಮ್ಮ ವಿಡಿಯೋದ ಬಗ್ಗೆ ಮಾಹಿತಿ ನಾವು ಕೊಟ್ಟಿದ್ದೇವೆ. ಮತ್ತೆ ವಿಡಿಯೋ ಎಲಿಮೆಂಟ್ಸ್, ಈಗ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಾಗ ವಿಡಿಯೋ ಎಲಿಮೆಂಟ್ಸ್ಗೆ ಹೋಗ್ತದೆ. ಆ್ಯಡ್ ಅನ್ ಎಂಡ್ ಸ್ಕ್ರೀನ್, ಈಗ ನಮ್ಮ ವಿಡಿಯೋ ಪ್ಲೇ ಮಾಡಿ ಮುಗಿಯುವಾಗ ನಮ್ಮ ಉಳಿದ ವಿಡಿಯೋಗಳನ್ನು ಮುಂದೆ ಯಾವ್ದು ಬರಬೇಕು ಅಥವಾ ಮುಂದೆ ಯಾವುದನ್ನೆಲ್ಲ ತೋರಿಸ್ಬೇಕು ಅದು ಎಂಡ್ ಸ್ಕ್ರೀನ್ ಅಂತ. ಅದು ಅಗತ್ಯ ಇದ್ರೆ ಹಾಕ್ಬೋದು, ಇಲ್ಲದಿದ್ರೆ ಬೇಡ. ಅದು ಇಲ್ಲಿ ನಾನು ಬರೀ ನೆಕ್ಸ್ಟ್ ಅಂತ ಕೊಡ್ತೇನೆ. ನೆಕ್ಸ್ಟ್ ಅಂತ ಕೊಟ್ಟರೆ ಬರುವಂತದ್ದು ವಿಸಿಬಿಲಿಟಿ, ಇದು ಮುಖ್ಯವಾದದ್ದು. ಇಲ್ಲಿ ಡಿಫಾಲ್ಟ್ ಆಗಿ ಅಂದ್ರೆ ಸಾಮಾನ್ಯವಾಗಿ ನೀವಿಲ್ಲಿ ಈಗ ಬಟನ್ ಸೇವ್ ಅಂತ ಆಗಿದೆ. ಸೇವ್ ಅಂತ ಕೊಟ್ಟರೆ ನಿಮ್ಮ ವಿಡಿಯೋ ಯಾರಿಗೂ ನಾವು ಶೇರ್ ಮಾಡುವಂಥದ್ದಲ್ಲ, ಅಷ್ಟೇ ಇರ್ತದೆ ಅದು. ಈಗ ಪಬ್ಲಿಷ್ ಮಾಡಬೇಕಾಗ್ತದೆ. ನಾವು ಪಬ್ಲಿಷ್ ಮಾಡೋದು ಅಂತ ಹೇಳಿದ್ರೆ ಉಳಿದವರಿಗೆ ಸಿಗುವ ಹಾಗೆ ಮಾಡುವಂಥದ್ದು. ಇಲ್ಲಿ ಮೂರು ವಿಭಾಗಗಳಿದೆ, ಮೂರು ರೀತಿಯಲ್ಲಿ ಪಬ್ಲಿಷ್ ಮಾಡ್ಬೋದು. ಇದನ್ನು ನೀವು ಮತ್ತೆ ನಿಮಗೆ ಇಷ್ಟ ಇರುವಾಗ ಅಥವಾ ನಿಮಗೆ ಅಗತ್ಯ ಇರುವಾಗ ನೀವು ಇದನ್ನು ಬದಲಾವಣೆ ಮಾಡ್ಬೋದು. ಆದರೆ ಈಗ ಮೂರು ವಿಭಾಗಗಳು ಯಾವುದು, ಪ್ರೈವೇಟ್. ಪ್ರೈವೇಟ್ ಅಂತ ಹೇಳಿದ್ರೆ ನಾವು ಮತ್ತು ನಾವು ಕಲೆಕ್ಟ್ ಮಾಡಿದ, ನಾವು ಯಾರದ್ದು ಇಮೇಲ್ ಅಡ್ರೆಸ್ ಕೊಟ್ಟು ನಾವು ಚೂಸ್ ಮಾಡ್ತೇವೆ ಅವರಿಗೆ, ನಾವು ಮತ್ತು ನಾವು ಸೆಲೆಕ್ಟ್ ಮಾಡಿ ಇಮೇಲ್ ಅಡ್ರೆಸ್ ಕೊಟ್ಟವರಿಗೆ ಮಾತ್ರ ವಿಡಿಯೋವನ್ನು ನೋಡ್ಬೋದು. ಇದು ಒಂದು ಆಪ್ಷನ್. ಎರಡನೇದು ಅನ್ಲಿಸ್ಟೆಡ್, ಇದು ಅಂದ್ರೆ ತುಂಬಾ ಸೆಕ್ಯೂರ್. ಈಗ ಬರೀ ಸೇವ್ ಮಾಡಿದ್ರೆ ನಾವು ಮಾತ್ರ ನೋಡ್ಬೋದು. ಪ್ರೈವೇಟ್ ಅಂತ ಹೇಳಿದ್ರೆ ನಾವು ಮತ್ತೆ ನಾವು ಯಾರದ್ದೆಲ್ಲ ಅಡ್ರೆಸ್ ಆಡ್ ಮಾಡ್ತೇವೆ ಅವರು ಮಾತ್ರ ನೋಡ್ಬೋದು. ಅನ್ಲಿಸ್ಟೆಡ್ ಅಂತ ಹೇಳಿದ್ರೆ ನಾವು ನೋಡ್ಬೋದು, ಅದರೊಟ್ಟಿಗೆ ನಾವು ಯಾರಿಗೆಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ಲಿಂಕ್ ಕೊಡ್ತೇವೆ. ಆ ಯೂಟ್ಯೂಬ್ ಲಿಂಕ್ ನಾನು ತೋರಿಸಲಿಲ್ಲಲ್ಲ, ಒಂದೆರಡು ಸ್ಕ್ರೀನ್ ಹಿಂದೆ ಹೋಗ್ತೇನೆ ನಾನು. ಇಲ್ಲಿ ನಾವು ಅಪ್ಲೋಡ್ ಮಾಡುವಾಗಲೇ ಇಲ್ಲಿ ಕಾಣ್ತದೆ ನೋಡಿ, ಇಲ್ಲಿ ಯೂಟ್ಯೂಬ್ ಲಿಂಕ್ ಅಂತ. ಇಲ್ಲಿ ಇದನ್ನು ಈ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ಇದು ನಮ್ಮ ವಿಡಿಯೋ ಅಪ್ಲೋಡ್ ಆದ ನಂತರ ಸಿಗುವಂತ ಲಿಂಕ್.
ಇದನ್ನು ಪ್ರೆಸ್ ಮಾಡಿದರೆ, ಈ ಇದನ್ನು ಕ್ಲಿಕ್ ಮಾಡಿದರೆ, ಮೌಸಲ್ಲಿ ಕ್ಲಿಕ್ ಮಾಡಿದರೆ ಈ ಲಿಂಕ್ ನಮ್ಮ ಇದು ಕಾಪಿ ಆಗಿರ್ತದೆ. ನಾವು ಈ ಲಿಂಕನ್ನು ಉಳಿದವರಿಗೆ ಕೊಟ್ಟರೆ ಆಯಿತು, ಅವರು ಈ ವಿಡಿಯೋವನ್ನು ನೋಡ್ಬೋದು. ಈಗ ಇಲ್ಲಿ ಅದೇ ಲಿಂಕನ್ನು ಉಳಿದವರಿಗೆ ನಾವು ಹಂಚಿದರೆ ಅವರು ನೋಡಬೇಕಾದ್ರೆ ಅನ್ಲಿಸ್ಟೆಡ್ ಅಂತ ಕೊಡ್ಬೋದು. ಈಗ ಪಬ್ಲಿಕ್ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ನಾವು ಆರಿಸುವಂಥ ಆಪ್ಷನ್. ಪಬ್ಲಿಕ್ ಅಂದರೆ ಏನು? ಪಬ್ಲಿಕ್ ಅಂದರೆ ನಾವು ಯಾರಿಗೆ ಲಿಂಕ್ ಕೊಡ್ತೇವೆ ನಾವು ನೋಡ್ಬೋದು, ನಾವು ಯಾರಿಗೆ ಕೊಡ್ತೇವೆ ಅವರು ನೋಡ್ಬೋದು. ಮತ್ತು ನಾ ಈಗ ಸರ್ಚ್ ಎಂಜಿನ್ಗಳಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತಾರಲ್ಲ, ನಮಗೆ ಈಗ ಮೈಕ್ರೋಪ್ರೊಸೆಸರ್ ಅಂತ ಸರ್ಚ್ ಮಾಡಿದರೆ ನನ್ನ ವಿಡಿಯೋ ಬರಬೇಕು ಅಂತ ನನಗೆ ಅನಿಸಿದರೆ ಆಗ ನಾನು ನನ್ನ ವಿಡಿಯೋ ಪಬ್ಲಿಕ್ ಮಾಡಿರಬೇಕಾಗ್ತದೆ. ಈಗ ನೀವು ಯಾವುದೋ ಒಂದು ಒಳ್ಳೆ ವಿಡಿಯೋವನ್ನು ಮಾಡಿರ್ತೀರಿ, ಇದು ಎಲ್ಲರಿಗೂ ಸಿಗಬೇಕು ಅಂತ ನಿಮ್ಗೆ ಅನಿಸಿದ್ರೆ ನೀವು ಅದನ್ನು ಪಬ್ಲಿಕ್ ಮಾಡಬೇಕು. ಈಗ ನಿಮ್ಮ ಶಾಲೆ ನಿಮ್ಮ ಕಾಲೇಜಿದ್ದು ಮಕ್ಕಳ ಜೊತೆ ಮಾತ್ರ ನೀವು ಹಂಚಿಕೊಳ್ಬೇಕು ಅಂತ ಇದ್ರೆ ಆವಾಗ ನೀವು ಅನ್ಲಿಸ್ಟೆಡ್ ಅಂತ ಮಾಡ್ಬೋದು, ಅಥವಾ ಪ್ರೈವೇಟ್ ಅಂತ ಮಾಡಿ ನೀವು ಎಲ್ಲರ ಅಡ್ರೆಸ್ಗಳನ್ನು ಹಾಕ್ಕೊಳ್ಬೋದು. ಹಾಗೆ ಈಗ ಇಲ್ಲಿ ನಾವು ಸೆಲೆಕ್ಟ್ ಮಾಡಿದ ನಂತರ ಈಗ ನಾನು ಸದ್ಯಕ್ಕೆ ಅನ್ಲಿಸ್ಟೆಡ್ ಅಂತ ಕೊಡ್ತೇನೆ. ನಾನು ಕೊಟ್ಟಿರುವ ನನಗೆ ಬೇಕಾದವರೊಟ್ಟಿಗೆ ಮಾತ್ರ ಹಂಚಿಕೊಳ್ಬೇಕು ಅಂತಾದರೆ ಈಗ ಇಲ್ಲಿ ಸೇವ್ ಅಂತ ಕೊಡ್ತೇನೆ. ಆಗ ಮುಂದಿನ ಸ್ಕ್ರೀನಲ್ಲಿ ಹೀಗೆ ಬರ್ತದೆ. ಇಲ್ಲಿ ಆಗ ನಾವು ಲಿಂಕ್ ಕಾಪಿ ಮಾಡಿಕೊಳ್ಳದಿದ್ರೆ ಇಲ್ಲಿ ಕಾಪಿ ಮಾಡಿಕೊಳ್ಬೋದು. ಇಲ್ಲಿ ಕಾಪಿ ಮಾಡಿಕೊಳ್ಳದಿದ್ರೆ ಏನು ತೊಂದರೆ ಇಲ್ಲ, ಕೊನೆಗೂ ಕೂಡ ನಮ್ಮ ಯೂಟ್ಯೂಬ್ ಸ್ಟುಡಿಯೋ ಅಂತ ಇಲ್ಲಿ ನೀವು ನೋಡ್ಬೋದು. ನಮಗೆ ಈ ವಿಡಿಯೋವನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಇರುವಂಥದ್ದು ಯೂಟ್ಯೂಬಿನಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಹೇಳುವಂಥದ್ದು. ಇಲ್ಲಿ ನಾವು ಅದನ್ನು ಬೇಕಾದಾಗ ಹೊಂದಿಸಿಕೊಳ್ಬೋದು. ನಿಮ್ಗೆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೇನೆ. ಧನ್ಯವಾದಗಳು.